ಹಾಯ್ ಗೈಸ್, ನಾನು ದೀಕ್ಷಿತಾ ಕಿಚನ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೇಕಪ್ ಎಜುಕೇಟರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್. ಸೊ ನೀವು ನನ್ನ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿರಂತ ಬೆಲ್ ಬಟನ್ ಕ್ಲಿಕ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಫ್ಯೂಚರ್ಲಿ ಯಾವುದೇ ತರ ವೀಡಿಯೋಸ್ ಅನ್ನು ಅಪ್ಲೋಡ್ ಮಾಡೋದು ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಅಲ್ಲಿರಂತ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಅಂಡ್ ಎಸ್, ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂದ್ರೆ ನೀವು ತಮಿಳಿನ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಅಂಡ್ ಎಸ್, ಆಫೀಸ್ಗೆ ಹೋಗೋರಿಗೆ, ಬಿಸಿ ಇರೋರಿಗೆ, ಸಲೂನ್ಗೆ ಹೋಗೋಕ್ಕೆ, ಫೇಷಿಯಲ್ ಮಾಡ್ಸ್ಕೊಳ್ಳೋಕ್ಕೆ, ಕ್ಲೀನಪ್ ಮಾಡ್ಸ್ಕೊಳ್ಳೋಕ್ಕೆ ಇದಕ್ಕೆಲ್ಲ ಟೈಮ್ ಇರಲ್ಲ. ಸಿಗೋದೇ ವೀಕ್ಲಿ ಒನ್ ಸಂಡೇ ಒಂದು ಸಿಗ್ಬೋದು. ಸೊ ಅದನ್ನು ಔಟಿಂಗ್ ಏನಾದ್ರು ಪ್ಲಾನ್ ಮಾಡಿಕೊಟ್ರೆ ಅದಕ್ಕೂ ಟೈಮ್ ಇರಲ್ಲ. ಸೊ ವಿತಿನ್ 20 to 30 minutes ನೀವು ಫೇಷಿಯಲ್ ಮಾಡಿಸ್ಕೊಂಡ್ರೆ ಯಾವ ಥರ ರಿಸಲ್ಟ್ ಬರುತ್ತೆ, ಎಫೆಕ್ಟ್ ಕೊಡುತ್ತೆ. ಸೊ ಅದೇ ರೀತಿಯಾದ ಮನೇಲಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಟ್ಯಾನ್ ಒಗಿಸ್ಕೊಳ್ಳೋದು, ಸ್ವಲ್ಪ ಫೇಸ್ ಬ್ರೈಟ್ ಆಗೋ ಥರ ಮಾಡೋದು. ಆ್ಯಂಡ್ ಸೊ ವಾರ ಎಲ್ಲ ಕೆಲಸ ಮಾಡಿರ್ತೀರ, ವಾರಕ್ಕೆ ಒಂದೇ ಸಲ ನಿಮಗೆ ಟೈಮ್ ಸಿಗುತ್ತೆ. ಸೊ ಅದರಲ್ಲಿ ಒಂದು 20 to 30 minutes ಟೈಮ್ ಸ್ಪೆಂಡ್ ಮಾಡಿ ಯಾವ ಥರ ನಿಮ್ಮ ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಫೇಷಿಯಲ್ ಆ್ಯಂಡ್ ಕ್ಲೀನಪ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಸ್ಕಿನ್ ಆಗುತ್ತೋ, ಸೊ ಅದೇ ಥರ ಎಫೆಕ್ಟ್ ಕೊಡುವಂಥ ಒಂದು ಪ್ರಾಡಕ್ಟ್ನ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ ಈಸ್ ಪಿಲಿಗ್ರಿಮ್ ಅವರ ಪೀಲಿಂಗ್ ಸೊಲ್ಯೂಷನ್. ಸೊ ಕೆಲವರು ಬೀಚ್ ಎಲ್ಲ ಬ್ಲೀಚ್ ಎಲ್ಲ ಮಾಡಿಸ್ಕೋತೀರ, ವಿಚ್ ಇಸ್ ನಾಟ್ ಎಟ್ ಆಲ್ ಗುಡ್. ಸೊ ದಿಸ್ ಪೀಲಿಂಗ್ ಸೊಲ್ಯೂಷನ್ ಇಸ್ ರಿಯಲಿ ಗುಡ್ ಅಂತಲೇ ಹೇಳ್ಬೋದು. ದಿಸ್ ಇಸ್ ಕೊರಿಯನ್ ಬ್ರ್ಯಾಂಡ್. ಸೊ 25% AHA, 2% BHA, 5% PHA ಪೀಲಿಂಗ್ ಸೊಲ್ಯೂಷನ್ ಇದು. ಫ್ರೆಗ್ನೆನ್ಸ್ ಫ್ರೀ, ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಸೊ ನೀವು ಫೇಷಿಯಲ್ ಮಾಡೋ ಅಗತ್ಯ ಇಲ್ಲ, ಕ್ಲೀನಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಪಿಗ್ಮೆಂಟೇಷನ್, ಡಲ್ನೆಸ್, ಸೊ ಇದೆಲ್ಲ ರಿಮೂವ್ ಮಾಡುತ್ತೆ. ಡೆಫಿನೆಟ್ಲಿ ನಿಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು, ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಟೈಮ್ ಇಲ್ಲ, ಮನೆಯಲ್ಲೇ ಮಾಡ್ಕೋಬೇಕು ನಾನು ನನ್ನ ಸ್ಕಿನ್ಗೋಸ್ಕರ, ಸ್ಕಿನ್ ಕೇರ್ಗೋಸ್ಕರ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಪ್ರಾಡಕ್ಟ್ನ ಟ್ರೈ ಮಾಡಿ. ಸೊ ಯಾವ ಥರ ಯೂಸ್ ಮಾಡೋದು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಪ್ರಾಡಕ್ಟ್ನ ಚೆನ್ನಾಗಿ ಶೇಕ್ ಮಾಡಿ, ಶೇಕ್ ಮಾಡಿ ಆದಮೇಲೆ ಇದು ನೋಡಿ ಈ ಥರ ಡ್ರಾಪ್ಲೆಟ್ಸ್ ಥರ ಬರುತ್ತೆ. ಸೊ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ಜಲ್ಲಿ ಜಲ್ಲಿ ಟೈಪ್ ಇರುತ್ತೆ, ರೆಡ್ ಕಲರಲ್ಲಿ ಬರುತ್ತೆ. ಆ್ಯಂಡ್ ದ ಸೇಮ್ ಪ್ರಾಡಕ್ಟ್ ನಿಮಗೆ ಡರ್ಮಾಕೋಲು ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ. ಬಟ್ ನನ್ನ ಸ್ಕಿನ್ನಿಗೆ ಗೊತ್ತಿಲ್ಲ, ಪಿಲಿಗ್ರಿಮ್ ಬ್ರ್ಯಾಂಡ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತು, ಡರ್ಮಾಕೋ ನಾನು ಯೂಸ್ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಡಲಿಲ್ಲ. ಸೊ ಟ್ರೈ ಮಾಡಿ. ಸೊ ನಿಮ್ಗೆ ಇದು ಚೆನ್ನಾಗಿ ಎಫೆಕ್ಟ್ ರಿಸಲ್ಟ್ ಕೊಟ್ಟಿಲ್ಲ ಅಂದರೆ ಡರ್ಮಾಕೋ ಬ್ರ್ಯಾಂಡಿಂದ ನೀವು ತೊಗೊಬೋದು. ಸೊ ನೋಡಿ ಈ ಥರ ನಾನು 5 to 4 drops ಹಾಕೋತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕೊಳ್ಳೋದಿಲ್ಲ. ಸೊ ಜಾಸ್ತಿನೂ ಹಾಕೊಂಬಾರ್ದು, ಸೊ ಸ್ಕಿನ್ ಬರ್ನ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಏನೋ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಸ್ಕಿನ್ ಸುಟ್ಟೋಗುತ್ತೆ, ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಯಾವ್ಯಾವ ಪ್ರಾಡಕ್ಟ್ ಎಷ್ಟೆಷ್ಟು ಬಳಸ್ಬೇಕು ಅಷ್ಟೇ ಬಳಸಬೇಕು. ಓವರ್ ಡೋಸ್ ಆದರೆ ಮೆಡಿಸನ್ ಆದರೂ ಅಷ್ಟೇ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆದರೂ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೊಡಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಅದಕ್ಕೋಸ್ಕರ ಯಾವ ಪ್ರಾಡಕ್ಟ್ ಎಷ್ಟು ಅಪ್ಲೈ ಮಾಡಬೇಕು ಅಷ್ಟೇ ಅಪ್ಲೈ ಮಾಡಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ಆಲ್ ಓವರ್ ದ ಫೇಸ್ ಉಜ್ಜಬಾರ್ದು, ಮತ್ತು ತುಂಬ ರಫ್ ಆ್ಯಂಡ್ ಟಫಾಗಿ ಹ್ಯಾಂಡ್ಲ್ ಮಾಡಬಾರ್ದು, ತುಂಬ ಸಾಫ್ಟ್ ಹ್ಯಾಂಡಿಂದ ಏನೂ ಅಪ್ಲೈ ಮಾಡಿರಬಾರ್ದು. ಫೇಸ್ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ, ರೆಗ್ಯುಲರ್ ಕ್ಲೆನ್ಸರ್ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಸೋಪು ಇಂದ ಫೇಸ್ ವಾಶ್ ಮಾಡಿ ಇದನ್ನು ಬಳಸೋದು ಅವಾಯ್ಡ್ ಮಾಡಿ. ಸೊ ರೆಗ್ಯುಲರ್ ಫೇಸ್ ವಾಶ್ ಏನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನೀವು ಫೇಸ್ ವಾಶ್ ಮಾಡಿಕೊಂಡು ಇದನ್ನು ನಾನು ಯಾವ ಥರ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅದೇ ಥರ ಅಪ್ಲೈ ಮಾಡ್ಕೊಳ್ತಾ ಬನ್ನಿ ಆಲ್ ಓವರ್ ದ ಫೇಸ್. ನೀವು ಹೇಗೆ ನಾನು ಇವಾಗ ನನ್ನ ವೀಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡ್ಕೋತಾ ಇದ್ದೀನಿ ಅದನ್ನೇ ಅದೇ ಥರ ರೈಟ್ ಹ್ಯಾಂಡ್ ವೆರಿ ಲೈಟ್ ಹ್ಯಾಂಡಲ್ಲಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಲೈಟ್ ಹ್ಯಾಂಡ್ ಅಂದರೆ ತುಂಬ ಒತ್ತಿ ಪ್ರೆಷರ್ ಹಾಕಿ ಉಜ್ಜೋದು ಅದೆಲ್ಲ ಮಾಡಬೇಡಿ, ಜಸ್ಟ್ ಅಪ್ಲಿಕೇಶನ್ ಅಷ್ಟೇ, ಅಪ್ಲೈ ಮಾಡಬೇಕಷ್ಟೇ, ಮಸಾಜ್ ಹಿಂಗೆ ಮಾಡಬಾರ್ದು. ಆ್ಯಂಡ್ ನನಗೆ ಫಾರ್ ಎಕ್ಸಾಂಪಲ್ ನೋಡಿ, ಮಿನಿಮಲಿಸ್ಟ್ ವಿಟಮಿನ್ ಸಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟರ್ಮಾಕೋ ವಿಟಮಿನ್ ಸಿ ನನಗೇನು ಅಷ್ಟು ರಿಸಲ್ಟ್ ಕೊಡಲಿಲ್ಲ. ಬಟ್ ನೋಡಿ ಲೈಕ್ ಅದೇ ನನಗೆ ಪಿಲಿಗ್ರಿಮ್ದು ಪಿಲ್ ಆಫ್ ಐ ಮೀನ್ ಪೀಲಿಂಗ್ ಸೊಲ್ಯೂಷನ್ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಕೊಡ್ತು. ಇನ್ ದ ಕೇಸ್ ಡರ್ಮಾಕೋಲ್ ಎಗೈನ್ ನನಗೆ ಪೀಲಿಂಗ್ ಸೊಲ್ಯೂಷನ್ ಅಷ್ಟು ರಿಸಲ್ಟ್ ಕೊಡಲಿಲ್ಲ. ಬಟ್ ನನಗೆ ಸನ್ಸ್ಕ್ರೀನ್ ಒಂದು ಡರ್ಮಾಕೋಲಿ ಬೆಸ್ಟ್ ಅನಿಸುತ್ತೆ, ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಇಟ್ ಆಲ್ವೇಸ್ ಡಿಪೆಂಡ್ಸ್. ಸೊ ಅದಕ್ಕೋಸ್ಕರ ಪ್ರಾಡಕ್ಟ್ ಫಸ್ಟ್ ಟ್ರೈ ಮಾಡಿ, ಅಕಸ್ಮಾತ್ ನಿಮ್ಗೆ ಏನಾದರೂ ರಿಸಲ್ಟ್ ಕೊಡಲಿಲ್ಲ ಅಂದರೆ ಬೇರೆ ಬ್ರ್ಯಾಂಡಲ್ಲಿ ಟ್ರೈ ಮಾಡಿ. ಬಟ್ ಡೆಫಿನೆಟ್ಲಿ ಪೀಲಿಂಗ್ ಸೊಲ್ಯೂಷನ್ ಈಸ್ ವೆರಿ ವೆರಿ ಗುಡ್ ಆಪ್ಷನ್. ನಿಮಗೆ ಸಲೂನ್ಗೆ ಹೋಗೋಕ್ಕೆ ಎಲ್ಲ ಟೈಮ್ ಇಲ್ಲ ಅಂದರೆ ಡೆಫಿನೆಟ್ಲಿ ಫೇಷಿಯಲ್ ಥರನೇ ಎಫೆಕ್ಟ್ ಕೊಡುತ್ತೆ ಇದು. ನೋಡಿ ಆಲ್ ಓವರ್ ದ ಫೇಸ್ ಈ ಥರ ತಿನ್ ಲೇಯರ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಆನ್ ಕ್ಯಾಮ್ರಾ ಮಾಡ್ತಾ ಇರೋದ್ರಿಂದ ನೆಕ್ ಹತ್ರ ಎಲ್ಲ ಹಾಕ್ಕೊಂಡಿಲ್ಲ. ಸೊ ನೆಕ್ ಹತ್ರ ಎಲ್ಲ ಯೂಶಲಿ ಹಾಕೋತೀನಿ ನಾನು, ಜಾಸ್ತಿ ನನಗೆ ಪಿಗ್ಮೆಂಟೇಷನ್ ಅಲ್ಲಿ ಜಾಸ್ತಿ ಇದೆ. ಸೊ ಪಿಲಿಗ್ರಿಮ್ ಈಸ್ ಅ ವೆರಿ 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 ಗುಡ್ ಬ್ರ್ಯಾಂಡ್ ಫಾರ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು, ಕೊರಿಯನ್ ಬ್ರ್ಯಾಂಡ್ ಇದು. ಸೊ 10 minutes ಆಗೋಗಿದೆ. ಸೊ 10 minutes ಆದಮೇಲೆ ಫೇಸ್ ಈ ಥರ ಇತ್ತು. ಎಕ್ಸಾಕ್ಟ್ಲಿ 10 minutes ಆದಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಸಾಫ್ಟಾಗಿರೋ ವೆಟ್ ವೈಪ್ಸ್ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊತೀನಿ. ಫಸ್ಟು ವೈಪ್ ಮಾಡ್ಕೊಂಡು ಆದಮೇಲೆ ಫೇಸ್ ವಾಶ್ ಮಾಡ್ಕೊತೀನಿ ಯಾವಾಗ್ಲೂ. ಸೊ ನೀವು ನೋಡ್ತಾ ಇದ್ದೀರಾ, ವೆಟ್ ವೈಪ್ ತೊಗೊಂಡು ಫಸ್ಟು ಫೇಸ್ ವಾಶ್ ಐ ಮೀನ್ ಫೇಸ್
ನೀಟಾಗಿ ವೈಪ್ ಮಾಡ್ಕೊತೀನಿ. ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಲೈಕ್ ಐ ವಾಂಟ್ ಟು ಸಿ ದ ಡಿಫ್ರೆನ್ಸ್. ಆ್ಯಂಡ್ ಸಣ್ಣ ಸಣ್ಣ ಮೈನ್ಯೂಟ್ ನನಗೆ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ಸ್ವಲ್ಪ ಸ್ವಲ್ಪ ಪಿಗ್ಮೆಂಟೇಷನ್ಸ್ ಆಗಿರ್ಬೋದು, ಅದು ಕ್ಲಿಯರ್ ಆಗಿದೆಯಾ ಅಂತ ನಾನು ನೋಡ್ಕೊಳ್ತಾ ನಾನು ವೈಪ್ ಮಾಡ್ಕೊಂಡ್ರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೋಸ್ಕರ ನಾನು ಫಸ್ಟು ವೈಪ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊತೀನಿ ಕೋಲ್ಡ್ ವಾಟ್ರಲ್ಲಿ. ಐ ಆಮ್ ನಾಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಫೇಸ್ ವಾಶ್ ಆರ್ ಸೋಪ್ ಇಯರ್ ಟು ವಾಶ್ ಮೈ ಫೇಸ್. ಇದಾದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊತೀನಿ. ಸೊ ಅದ್ರ ಮುಂಚೆ ನಾನು ವೆಟ್ ವೈಪ್ ತೊಗೊಂಡು ನೀಟಾಗಿ ವೈಪ್ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಕ್ಲಿಯರ್ಲಿ ಸೀ ದ ಡಿಫ್ರೆನ್ಸ್. ಸ್ಟಾರ್ಟಿಂಗಲ್ಲಿ ಇದ್ದಿದ್ದ ಫೇಸ್ಗೂ ಇವಾಗ ನೀವು ನೋಡ್ತಾರೋ ಫೇಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಅಂಡರ್ ಐಸ್ ಅಲ್ಲಿ ಹಾಕಲೇಬಾರ್ದು ಅಂತೇನಿಲ್ಲ, ಬಟ್ ಲೈಟ್ ಆಗಿ ಜಾಸ್ತಿ ಪಿಗ್ಮೆಂಟೇಷನ್ ಎಲ್ಲಿದೆ ಆ ಕಡೆ ಅಲ್ಲಿ ಫೋಕಸ್ ಮಾಡಿ ನೀವು ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ. ಸೊ ನೀವು ನೋಡ್ತಾ ಇದ್ರೆ ದ ಡಿಫ್ರೆನ್ಸ್, ಯು ಕ್ಯಾನ್ ಕ್ಲಿಯರ್ಲಿ ಮೇಕ್ ಔಟ್ ದ ಡಿಫ್ರೆನ್ಸ್ ಅನ್ಸುತ್ತೆ. ಇಲ್ಲಾಂದರೆ ವೀಡಿಯೋ ತಿರ್ಗಾ ರಿವೈಂಡ್ ಮಾಡಿ ನಾನು ಸ್ಟಾರ್ಟಿಂಗ್ ಆಫ್ ದ ವೀಡಿಯೋ ಹೆಂಗಿದೆ ಆ್ಯಂಡ್ ಇವಾಗ ಹೇಗೆ ಕಾಣ್ತಾ ಇದೆ ಅನ್ನೋದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ನೀಟಾಗಿ ವೈಪ್ ಮಾಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಲೈಕ್ ಡಿಫ್ರೆನ್ಸ್ ಏನಾಗಿದೆ ಅನ್ನೋದು. ಸೊ ವೈಪ್ ಇಟ್ ಆಫ್ ನೀಟ್ಲಿ. ನೀವು ನೋಡ್ತಿದ್ದೀರಾ ಫೋರ್ ಹೆಡಲ್ಲಿ ಆಗಿರ್ಬೋದು, ಅಂಡರ್ ಐಸಲ್ಲಿ ಆಗಿರ್ಬೋದು, ಕಾರ್ನರ್ಸ್ ಆಫ್ ದ ನೋಸ್ ಆಗಿರ್ಬೋದು, ಈವನ್ ದ ಬ್ಲ್ಯಾಕ್ ಹೆಡ್ಸ್ ಕೂಡ ನನ್ನ ಮೂಗ್ಮೇಲಿರೋ ಬ್ಲ್ಯಾಕ್ ಹೆಡ್ಸ್ ಕೂಡ ಬಂದುಬಿಟ್ಟಿದೆ. ಎಸ್, ದ್ಯಾಟ್ ಇಸ್ ವಾಟ್ ಇಟ್ ಈಸ್. ಸೊ ನೋಡಿ, ಜಸ್ಟ್ ವೈಪ್ ಮಾಡ್ಕೊಂಡಿರೋದು, ವಾಶ್ ಮಾಡ್ಕೊಂಡಿಲ್ಲ. ಆಫ್ಟರ್ ವಾಷಿಂಗ್ ಡಿಫ್ರೆನ್ಸ್ ತುಂಬಾ ಇನ್ನೂ ಜಾಸ್ತಿ ಕಾಣುತ್ತೆ. ಸೊ ಫೇಸ್ ವಾಶ್ ಮಾಡೋಕ್ಕೆ ಯಾವುದೇ ರೀತಿಯಾದ ಸೋಪ್ ಇಲ್ಲ ಕ್ಲೆನ್ಸರ್ ಏನು ಯೂಸ್ ಮಾಡಬೇಡಿ. ಡೈರೆಕ್ಟಾಗಿ ಕೋಲ್ಡ್ ವಾಟ್ರಲ್ಲಿ, ಕೋಲ್ಡ್ ವಾಟರ್ ಅಂತಲೇ ಅಲ್ಲ, ಫ್ರಿಜ್ ವಾಟರ್ ಅಲ್ಲ, ಹಂಗಂತ ಲೈಕ್ ನಾರ್ಮಲ್ ವಾಟ್ರಲ್ಲಿ, ನೀವು ಲ್ಯೂಕ್ ವಾರ್ಮ್ ವಾಟರ್ ಇಲ್ಲ ಬಿಸಿ ವಾಟರ್ ಎಲ್ಲ ಯೂಸ್ ಮಾಡೋಕೆ ಹೋಗಬೇಡಿ. ಜಸ್ಟ್ ನಾರ್ಮಲ್ ವಾಟ್ರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಎಸ್, ಕ್ಲಿಯರ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ನೋಡಿ, ಪಿಗ್ಮೆಂಟೇಷನ್ ತುಂಬಾ ಜಾಸ್ತಿ ಇತ್ತು ಸ್ಟಾರ್ಟಿಂಗ್ ಆಫ್ ದ ವೀಡಿಯೋ ನೀವು ನೋಡಿದ್ರೆ. ಸೊ ಈಗ ನೋಡಿ, ಇಷ್ಟು ಒಂದು ಟೋನ್, ಎರಡು ಟೋನ್ ಆದರೂ ನಿಮಗೆ ಬ್ರೈಟ್ ಆಗುತ್ತೆ. ಟೂ ಮಿನಿಟ್ಸ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ ಫೇಸ್. ಮ್ಯಾನ್, ದಟ್ಸ್ ಇಟ್. ಆಫ್ಟರ್ ವಾಷಿಂಗ್ ನೀವು ನೋಡ್ತಾ ಇದ್ದೀರಾ ಡಿಫ್ರೆನ್ಸ್, ಒಂದಲ್ಲ ಆಲ್ಮೋಸ್ಟ್ ಎರಡು ಟೋನ್ ಬ್ರೈಟ್ನೆಸ್ ಜಾಸ್ತಿ ಆಗಿದೆ. ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡಿದ್ದೀನಿ ಮುಖ ತೊಳ್ಕೊಂಡು. ಆ್ಯಂಡ್ ಫೇಸ್ ವಾಶ್ ಮಾಡೋದೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಐ ಆಮ್ ಟೂ ಮಚ್ ಔಟ್ ಆಫ್ ಪೇಷನ್ಸ್ ರೈಟ್ ನಾವ್ ಆ್ಯಂಡ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ ಡಿಫ್ರೆನ್ಸ್. ನೀವು ಬ್ಯುಸಿ ಆಗಿದ್ರೆ, ವರ್ಕಿಂಗ್ ಆಗಿದ್ರೆ, ಸಲೂನ್ಗೆ ಹೋಗಿ ಟೈಮ್ ಇಲ್ಲ ಅಂದರೆ, ಫೇಷಿಯಲ್ ಕ್ಲೀನಪ್ ಇದಕ್ಕೆಲ್ಲ ಟೈಮ್ ಇಲ್ಲ ಅಂದರೆ, ಡೆಫಿನೆಟ್ಲಿ ನಾಟ್ ಇವನ್ 20 to 30 minutes ನೀವು ವಿತಿನ್ 10 minutesಲ್ಲಿ ಇದು ಅಪ್ಲೈ ಮಾಡಿ, 10 minutes ಆದಮೇಲೆ ನೀಟಾಗಿ ಕೋಲ್ಡ್ ವಾಟರ್ ಫೇಸ್ ವಾಶ್ ಮಾಡಿದ್ರೆ ಇದು ರಿಸಲ್ಟ್ ಸಿಗುತ್ತೆ ನಿಮಗೆ. ಇದಾದಮೇಲೆ ನೀವೇನು ಮಾಡಬೇಕು, ಮಾಯಿಶ್ಚರೈಸರ್, ನಿಮ್ಮ ಫೇವ್ರೇಟ್ ಮಾಯಿಶ್ಚರೈಸರ್ ಅಥವಾ ನಿಮ್ಮ ಸ್ಕಿನ್ ಟೈಪ್ಗೆ ಮ್ಯಾಚ್ ಆಗುವಂಥ ಮಾಯಿಶ್ಚರೈಸರ್ ನೀವೇನು ಯೂಸ್ ಮಾಡ್ತೀರಾ ಆನ್ ಡೈಲಿ ಬೇಸಿಸ್, ಆ ಮಾಯಿಶ್ಚರೈಸರ್ನ ನೀಟಾಗಿ ನೀವು ಅಪ್ಲೈ ಮಾಡಿ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ನೀವು ಇದನ್ನು ಈವ್ನಿಂಗ್ ಟೈಮ್ ಇಲ್ಲ ನೈಟ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಮಾರ್ನಿಂಗ್ ಹೊತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಆಬ್ವಿಯಸ್ಲಿ ಏನು ಮಾಡ್ತೀರಾ, ಮಾಯಿಶ್ಚರೈಸರ್ ಹಾಕೋತೀರಾ, ಅದಾದಮೇಲೆ ಮೇಕಪ್ ಹಾಕೋತೀರಾ, ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ಕೊಬೋದು ಇಲ್ಲ ಸನ್ಸ್ಕ್ರೀನ್ ಸ್ಪ್ರೇ ಮಾಡ್ಕೊಬೋದು. ಏನು ಮಾಡ್ಕೊಳ್ಳಿಲ್ಲ ಅಂದರೂ ಡೆಫಿನೆಟ್ಲಿ ನೀವು ಸನ್ಸ್ಕ್ರೀನ್ ಈಸ್ ಮಸ್ಟ್. ನೀವು ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಷ್ಟೇ, ಫೇಷಿಯಲ್ ಮಾಡಿಸ್ಕೊಂಡ್ರು ಅಷ್ಟೇ, ಕ್ಲೀನಪ್ ಮಾಡಿಸ್ಕೊಂಡ್ರು ಅಷ್ಟೇ, ಇಲ್ಲಾಂದರೆ ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸಿರೋ ಪಿಲಿಗ್ರಿಮ್ ಪೀಲಿಂಗ್ ಸೊಲ್ಯೂಷನ್, ಸೊ ಇದನ್ನು ಯೂಸ್ ಮಾಡಿದ್ರು ಅಷ್ಟೇ. ಸನ್ಸ್ಕ್ರೀನ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಪ್ರೊಟೆಕ್ಟಿವ್ ಆಗಿರುತ್ತೆ. ಓವರ್ ದ ಇಯರ್, 6 months ಆ್ಯಂಡ್ 1 year 2 years ಆದಮೇಲೆ ನಿಮಗೆ ನಂಬೋಕ್ಕಾಗಲ್ಲ ಆ ಥರ ಡಿಫ್ರೆನ್ಸ್ ಇರುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಸನ್ಸ್ಕ್ರೀನ್ ಈಸ್ ರಿಯಲಿ 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 ಇಂಪಾರ್ಟೆಂಟ್. ಆ್ಯಂಡ್ ಐ ಆಮ್ ಯೂಸಿಂಗ್ ಇಮೋಲಿನ್ ಮಾಯಿಶ್ಚರೈಸರ್ ಇಲ್ಲಿ, ಒನ್ ಆಫ್ ಮೈ ಫೇವ್ರೇಟ್ ಮಾಯಿಶ್ಚರೈಸರ್ಸ್ ಅಂತಲೇ ಹೇಳ್ಬೋದು. ಇಟ್ ಕ್ರಿಯೇಟ್ಸ್ ವಂಡರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಮಾಯಿಶ್ಚರೈಸರ್, ಬಜೆಟ್ ಫ್ರೆಂಡ್ಲಿ, ವಿತಿನ್ 300-400 rupees ಒಳಗಡೆ ಸಿಕ್ಬಿಡುತ್ತೆ ನಿಮಗೆ. ಸೊ ದ್ಯಾಟ್ಸ್ ಇಟ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. Thank you so much.